ಯುಗಾದಿ ಜಾತ್ರೆ ನಿಷೇಧ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭಕ್ತರ ಪ್ರವೇಶ ನಿಷೇಧ. ಸಿಪಿಐ ಕಮ್ಮಾರ್ ನಾಗರಾಜ್. ಶ್ರೀ ಕ್ಷೇತ್ರ ಉಚ್ಚಂಗಿ ದುರ್ಗವು ಧಾರ್ಮಿಕ ಪ್ರಸಿದ್ಧವಾಗಿದ್ದು ಪ್ರತಿ ವರ್ಷ ಯುಗಾದಿಗೆ ಹಾಲಮ್ಮನ ತೋಪಿನಲ್ಲಿ ಜಾತ್ರೆಯೂ ನಡೆಯುತ್ತಿತ್ತು. ಕೊರೋನಾ ರೋಗದ ಎರಡನೇ ಅಲೆಯು ವ್ಯಾಪಕ ಹರಡುತ್ತಿರುವುದರಿಂದ ಏಪ್ರಿಲ್ 12ರಿಂದ ಏಪ್ರಿಲ್ 15ರವರೆಗೆ ನಡೆಯುವ ಜಾತ್ರೆಯನ್ನ ಜಿಲ್ಲಾಡಳಿತ ನಿಷೇಧ ಮಾಡಿದ್ದು, ಜಾತ್ರೆಯ ಸಂದರ್ಭದಲ್ಲಿ ಗ್ರಾಮದಲ್ಲಿರುವ ಹಾಲಮ್ಮ, ಪಾದಗಟ್ಟೆ, ಉಚ್ಚಂಗೆಮ್ಮ ದೇವಿಯ ದರ್ಶನಕ್ಕೆ ಅವಕಾಶವಿರುವುದಿಲ್ಲ. ಜಾತ್ರೆಯಲ್ಲಿ ಭಕ್ತರು ಗುಂಪು ಗುಂಪು ಸೇರುವುದನ್ನು ತಪ್ಪಿಸಲು ಗ್ರಾಮವನ್ನು ಪ್ರವೇಶಿಸುವ ಅಣಜಿ ರಸ್ತೆ, ಹರಪನಹಳ್ಳಿ ರಸ್ತೆ, ದೇವಿನಹಳ್ಳಿ ರಸ್ತೆ, ಹಾಲಮ್ಮನ ತೋಪಿನ ರಸ್ತೆ, ಅಣಜಿಗೆರೆ, ರಾಮಘಟ್ಟ ರಸ್ತೆ ಜೊತೆಗೆ ಗುಡ್ಡಕ್ಕೆ ಪ್ರವೇಶಿಸುವ ಹಳ್ಳಿನ ಗದ್ದೆ, ಪಾದಗಟ್ಟೆಯಿಂದ ಗುಡ್ಡಕ್ಕೆ ಪ್ರವೇಶ ನೀಡುವ ಎಲ್ಲಾ ರಸ್ತೆಗಳು ಬ್ಯಾರಿಗೇಟ್ ಹಾಕಿ ಯಾವುದೇ ಒಬ್ಬ ಭಕ್ತರು ಯುಗಾದಿ ಜಾತ್ರೆಗೆ ಬರದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗುತ್ತದೆ. ಕೊರೋನಾ ಆರ್ಭಟ ಕಡಿಮೆಯಾಗುವವರೆಗೂ ಮನೆಯಲ್ಲಿ ಹಬ್ಬವನ್ನ ಆಚರಿಸಿ ಎಂದು ಹರಪನಹಳ್ಳಿ ಸಿಪಿಐ ಕಮ್ಮಾರ್ ನಾಗರಾಜ್ ತಿಳಿಸಿದ್ದಾರೆ. ಅಕ್ರಮವಾಗಿ ಸರ್ಕಾರ ಅನ್ನಭಾಗ್ಯ ಅಕ್ಕಿ ಸಂಗ್ರಹಿಸಿದ ಮನೆಯ ಮೇಲೆ ತಾಲೂಕು ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ದಾಳಿ. 17 ಕ್ವಿಂಟಲ್ ಅಕ್ಕಿ ವಶ. ವ್ಯಕ್ತಿಯ ಬಂಧನ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಪಡಾರಿ ಗಲ್ಲಿಯ ನಿವಾಸಿ ಇಮಾಮ್ ಸಾಬ ಗೋರ್ಲಹೊಸೂರು ಎಂಬ ವ್ಯಕ್ತಿ ಅಕ್ರಮ ಅಕ್ಕಿ ದಾಸ್ತಾನು ಮಾಡಿದ ವ್ಯಕ್ತಿ. ಸಿದ್ದರಾಮಯ್ಯನವರ ಕಳೆದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ಹಸಿವು ನೀಗಿಸಲು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಕೋಟಿ ಕೋಟಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಮಾಡಿತ್ತು. ಅದನ್ನು ಸಹ ಈಗಿನ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಸ್ವಲ್ಪ ಪ್ರಮಾಣದಲ್ಲಿ ಕಡಿತಗೊಳಿಸಿದರೂ ಸಹ ಉಚಿತವಾಗಿ ಅಕ್ಕಿ ವಿತರಣೆ ಮಾಡುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕದಿಮ ವ್ಯಕ್ತಿಗಳು ಅಕ್ರಮವಾಗಿ ತಮ್ಮ ಮನೆಗಳಲ್ಲಿ ಅಕ್ಕಿಯಿಂದ ಕೃತಕ ಪದಾರ್ಥಗಳನ್ನು ತಯಾರಿಸುವ ಸಲುವಾಗಿ ಅನ್ನಭಾಗ್ಯ ಅಕ್ಕಿಗೆ ಕಣ್ಣು ಹಾಕಿ ಸಿಕ್ಕಿರುವ ಘಟನೆಯೊಂದು ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಪೆಂಡಾರಿ ಗಲ್ಲಿಯ ಇಮಾಮ್ ಸಾಬ ಗೋರ್ಲಹೊಸೂರು ಎಂಬ ವ್ಯಕ್ತಿ ಸುಮಾರು 17 ಕ್ವಿಂಟಲ್ ಅಕ್ಕಿಯನ್ನು ತನ್ನ ಮನೆಯಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸುವುದನ್ನು ಇದರ ಬಗ್ಗೆ ಖಚಿತ ಮಾಹಿತಿ ಪಡೆದ ತಾಲೂಕು ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವನ ಮನೆಯ ಮೇಲೆ ದಾಳಿ ಮಾಡಿ ಅವನನ್ನ ವಿಚಾರಿಸಿದಾಗ ಅಕ್ಕಿ ಅಕ್ರಮ ದಾಸ್ತಾವಿನ ಕಾರಣ ಅದರಿಂದ ಕೃತಕ ತಿನ್ನುವ ಪದಾರ್ಥಗಳನ್ನು ತಯಾರಿಸಲು ಎಂದು ಹೇಳಿದ್ದಾನೆ. ನಂತರ ಅಕ್ಕಿಯನ್ನ ವಶಪಡಿಸಿಕೊಂಡು ಅವನನ್ನ ಬನಹಟ್ಟಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಪ್ರಕರಣ ದಾಖಲಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವರದಿ ಸುರೇಶ, ಕೋಳೂರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 12ನೇ ವಾರ್ಡ್ನ ದುರ್ಗಾಪರಮೇಶ್ವರಿ ದೇವಾಲಯ ರಸ್ತೆಯ ಗೋಪಾಲ್ ಗೌಡರವರ ಕಾಂಪೌಂಡ್ನಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನ ಕರ್ನಾಟಕ ರಾಜ್ಯ ಅತಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷ, ವಿಜಯಪುರ ಪುರಸಭೆ ಮಾಜಿ ಸದಸ್ಯ ವಿ ರಾಮಚಂದ್ರಪ್ಪ ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯದ 12ನೇ ವಾರ್ಡ್ನ ವಿಜಯಪುರ ಪುರಸಭೆ ಚುನಾವಣೆಗೆ ಅಭ್ಯರ್ಥಿ ನಂದಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಘೋಷಣೆ ಮುಂಚೆ ವಾಲಿಬಾಲ್ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಅಂತಿಮ ದಿನದ 1ನೇ ಮತ್ತು 2ನೇ ಬಹುಮಾನವನ್ನ ವಿತರಿಸಿದರು. ಕಪ್ಪು ತಮ್ಮದಾಗಿಸಿ ವಿಜೃಂಭಣೆಯಿಂದ ಆಟ ಆಡಿದಂತಹ ನಮ್ಮ ಜಿಎಸ್ಪಿ ಬಾಯ್ಸ್ ಅವರಿಗೆ ವಂದನೆಗಳು. ಮೈಸೂರು ಆಗಮಿಸಿದರೆ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ, ಟೂರ್ನಿಮೆಂಟಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮೀರ್ ಭಾಯ್ ಬಾ, ಮುಂದೆ ಬಾ ಭಾಯ್, ನಿಮ್ಮಂತವ್ರ ಮುಂದೆ ಇದ್ರೆ ನಾವು ಕಲಿಯಕ್ ಚಾನ್ಸ್ ಇರುತ್ತೆ, ಬರ್ರಿ ಮುಂದೆ. ಗಣೇಶ್
ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಆರು ತಂಡಗಳಾದ ಡಿಎಸ್ಪಿ ಫೈಟರ್ಸ್, ಸ್ನೇಕ್ ಶಾಟ್, ಧನುಷ್ ರಿಯಲ್ ಸ್ಟಾರ್, ಮಹಾನಾಯಕ್, ಯಂಗ್ ಟೈಗರ್, ಎನ್ಟಿಆರ್, ಡ್ರ್ಯಾಗನ್ ಬಾಯ್ಸ್ ತಂಡಗಳು ಸತತವಾಗಿ ಎರಡು ದಿನ ಕ್ರೀಡಾಕೂಟ ನಡೆಯಿತು. ಈ ತಂಡಗಳಲ್ಲಿ ಡಿಎಸ್ಪಿ ಫೈಟರ್ಸ್ ತಂಡ ಪ್ರಥಮ ಸ್ಥಾನ ಪಡೆದು ಆಕರ್ಷಕ ಟ್ರೋಫಿ ಹಾಗೂ ಆರ್ಥಿಕ ಸಹಾಯ ಬಹುಮಾನವನ್ನು ಪಡೆದುಕೊಂಡರು. ಧನುಷ್ ರಿಯಲ್ ಸ್ಟಾರ್ ತಂಡ ದ್ವಿತೀಯ ಸ್ಥಾನ ಪಡೆದು ಆಕರ್ಷಕ ಟ್ರೋಫಿ ಹಾಗೂ ಆರ್ಥಿಕ ಸಹಾಯ ಬಹುಮಾನವನ್ನು ಪಡೆದುಕೊಂಡರು. ಈ ಕ್ರೀಡಾಕೂಟ ಆಯೋಜಕರಾದ ವಿಜಯಪುರ ಪುರಸಭೆ ಮಾಜಿ ಸದಸ್ಯ ವಿ ರಾಮಚಂದ್ರಪ್ಪರವರು ಹಾಗೂ ದುರ್ಗಾ ಪರಮೇಶ್ವರಿ ದೇವಾಲಯದ 12ನೇ ವಾರ್ಡ್ನ ಕಾಂಗ್ರೆಸ್ನ ಅಭ್ಯರ್ಥಿ ವಿ ನಂದನ್ ಕುಮಾರ್ ಮತ್ತು ನರಸಿಂಹಯ್ಯ ಶಂಕರ್ ಇನ್ನಿತರರು ಹಾಜರಿದ್ದು ಬಹುಮಾನ ನೀಡಿ ಆಟಗಾರರಿಗೆ ಪ್ರೋತ್ಸಾಹಿಸಿದರು. ವಾಲಿಬಾಲ್ ಪಂದ್ಯಾವಳಿ ಆಯೋಜಕರಾದ ಕರ್ನಾಟಕ ರಾಜ್ಯ ತಿಗಳ ಸಂಘದ ರಿಜಿಸ್ಟರ್, ರಾಜ್ಯ ಉಪಾಧ್ಯಕ್ಷ ವಿಜಯಪುರ ಪುರಸಭೆ ಮಾಜಿ ಸದಸ್ಯ ವಿ ರಾಮಚಂದ್ರಪ್ಪನವರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನವನ್ನ ನೀಡಿ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಪುರಸಭೆಯ ಮಾಜಿ ಸದಸ್ಯರಾಗಿರುವಂತಹ ವಿ ರಾಮಚಂದ್ರಪ್ಪನವರು ಈ ಟೂರ್ನಿಮೆಂಟ್ಗೆ ಆಗಮಿಸಿ ನಮಗೆ ಬೇಕಾಗಿರುವಂತಹ ಪ್ರೋತ್ಸಾಹವನ್ನು ಕೊಟ್ಟು ಯೂತ್ ಬೆಳೀಲಿ ಅಂತೇಳಿ ನಮಗೆ ಎರಡು ಇತರ ನೀಡಿದಂತಹ ವಿ ರಾಮಚಂದ್ರಪ್ಪನವರಿಗೆ ಧನ್ಯವಾದಗಳನ್ನು ಈ ಟೂರ್ನಿಮೆಂಟ್ಗೆ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಹರಿಸ್ತಾ ಇದ್ದೇವೆ. ಯುವಕರಲ್ಲಿ ನಂದು ಮನವಿ, ನನ್ನ ಪರಿಚಯ ಬಹುಶಃ ನಿಮ್ಮ ಎಲ್ಲ ಹಿರಿಯರಿಗಿದೆ. ಈ ಯುವಕರಿಗೆ ಬಹಳ ಕಡಿಮೆ. ಇಲ್ಲಿ ಇರೋಂಥ ಒಂದು ಕೆಲವರು ಒಂದು 10-4-5 ಜನ ಹುಡುಗರಿಗೆ ನನ್ನ ಪರಿಚಯ ಇದೆ. ನಾನು ರಾಮಚಂದ್ರಪ್ಪ ಅಂತ ಮಾಜಿ ಪುರಸಭಾ ಸದಸ್ಯ. ನಮ್ಮ ಮನೆತನದಲ್ಲಿ ನಾವು ಅನೇಕ ಜನ ಪುರಸಭಾ ಸದಸ್ಯರಾಗಿದ್ದೀವಿ. ನಮ್ಮ ದೊಡ್ಡಪ್ಪನವ್ರು 3 ಬಾರಿ ಆಗಿದ್ದರು, ಟೈಲರ್ ಮುಲ್ಲಕ್ಷ್ಮಯ್ಯನವರು ಅಂತ. ನಾನೇ 2 ಬಾರಿ ಆಗಿದ್ದೆ. ನಮ್ಮ ಶ್ರೀಮತಿಯವರು ಕೌನ್ಸಿಲರ್ ಆಗಿದ್ದರು. ನಾವೆಲ್ಲ ಕೌನ್ಸಿಲರ್ಗಳಾದಾಗ ಈ ಊರಿನ ಸ್ವತ್ತುಗಳು ಉಳಿಸಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಎ ವಿ ಚಿಕ್ಕಪ್ಪ ಎಣ್ಣವರು. ಅವ್ರ ನಂತರ ಏನಾದರೂ ಪುರಸಭೆ ಸ್ವತ್ತುಗಳನ್ನ ಉಳಿಸಿದ್ದೀನಂದರೆ ವಿ ರಾಮಚಂದ್ರಪ್ಪನು. ತಾವು ಬಾಲ್ಯದಿಂದ ನೋಡಿದ್ದೀರಿ, ಜಿ ಎಮ್ ಸರ್ಕಲ್ನಲ್ಲಿ ಕಲ್ಲಿನ ಕಾಂಪೌಂಡ್ ಮಾಡಿಸಿರೋದು ನಾನೇ. 50 ವರ್ಷಗಳಿಂದ ಒಬ್ಬ ಶ್ರೀಮಂತರಲ್ಲಿ ಸೌದೆ ಹಾಕ್ಕೊಂಡಿದ್ರು, ಅದನ್ನು ನಾನು ಖಾಲಿ ಮಾಡಿಸಿ ಈ ಥರ ಕಾಂಪೌಂಡ್ ಮಾಡಿಸಿದ್ದೀನಿ. ಇವತ್ತು ಹುಡುಗರಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಆ ಸೊತ್ತಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರದ್ದು ಒಂದೊಂದು ರೂಪಾಯಿನ ಆಸ್ತಿ ನಿಮ್ಮದು ಅಲ್ಲಿದೆ, ನಂದು ಸೇರಿ ನಿಮ್ಮದು ಸೇರಿ. ಮತ್ತು ಕೈವಾರ್ತಾತ್ನ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ಬಲಗೈ ಸಮಾಜಕ್ಕೆ ಅಲ್ಲಿ ಈ ಊರಲ್ಲಿ ವಲಿಯರಿಗೆ ಸಮುದಾಯ ಭವನ ಇರಲಿಲ್ಲ. ಆ ಸಮುದಾಯ ಭವನ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ರಾಮಚಂದ್ರಪ್ಪ ನನ್ನ ಅವಧಿಯಲ್ಲಿ. ಮತ್ತು ನಮ್ಮ ಶ್ರೀಮತಿಯವರ ಅವಧಿಯಲ್ಲಿ ಕಾಂಪೌಂಡ್ ಮಾಡಿಸ್ಕೊಟ್ಟಿದ್ದೀನಿ, ತಮ್ಮ ಕಣ್ಣೆದುರುಗಡೆನೇ ಇದೆ, ತಾವು ಹೋಗಿ ನೋಡ್ಬೋದು. ಮೂರನೇದು ಸುಣ್ಕಲ್ ಗೂಡಿತ್ತು ತಾವು ಬಾಲ್ಯದಲ್ಲಿ. ಆ ಸುಣ್ಕಲ್ ಗೂಡ್ ಮೇಲೆ ಯಾರು ಸುಣ್ಕಲ್ ಗೂಡು ಸುಡ್ತಾ ಇದ್ರು ಅವರೆಲ್ಲನೂ ಹಣ ನಾವು ಮನೆ ಕಟ್ಕೊಬೇಕು, ನಮಗೇನು ಆಶ್ರಯ ಇಲ್ಲ ಅಂತ ಹೇಳಿದಾಗ ನಮ್ಮ ಕೈಲಾದಷ್ಟು ಅಳಿಲ್ ಸೇವೆ, ಒಂದು ಸೀಟಿ ಇರ್ಬೋದು, ಒಂದು ಬಾಗಿಲಿರ್ಬೋದು, ಒಂದು ತಿಕ್ಕಿ ಇರ್ಬೋದು ಕೊಟ್ಟು ಆ ದಿನ ಆರೈ ಮುನ್ಶಾಮಯ್ಯನವರು ಅಂತಿದ್ರು ಅವ್ರನ್ನ ಭಾಳ ತಣ್ಪತ್ತಲ್ಲಿ ನೆನ್ಕೊಬೇಕು. ನಮ್ಮ ವೇಣುಗೋಪಾಲ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅವಾಗ ನಮ್ಮ ಸರ್ಕಲ್ ಇಲ್ಲಿರಲಿಲ್ಲ, ದೇವನಹಳ್ಳಿ ಇತ್ತು. ಗೋಪಿನಾಥ್ ಸಬ್ ಇನ್ಸ್ಪೆಕ್ಟರ್ ಇದ್ರು. ಇವರೆಲ್ಲನೂ ನಮ್ಗೆ ಸಹಕಾರ ಕೊಟ್ಟಾಗ ಅಲ್ಲಿ ನಾವೊಂದು ಯಾರ್ಯಾರ್ದು ಎಷ್ಟೆಷ್ಟು ಅಡಿ ಇದೆ ಅಷ್ಟೆಷ್ಟು ಅಡಿಗೆ ಒಂದೊಂದು ಮನೆ ಮಾಡಿಕೊಟ್ರೆ ಇವತ್ತು ಅವರು ದೀಪ ಹಚ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಅಧಿಕಾರ ಇಲ್ಲ, ನಮ್ಮ ಅಧಿಕಾರ ಅವಧಿಯಲ್ಲಿ ನಾವು ಏನನ್ನೋ ಒಂದು ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿರ್ತದೆ. ನಮ್ಮ ಅಧಿಕಾರನೂ ಶಾಶ್ವತ ಇಲ್ಲ, ನಾವು ಶಾಶ್ವತ ಇಲ್ಲ, ನಮ್ಮ ಕೆಲಸ ಶಾಶ್ವತವಾಗಿರ್ತದೆ. ನಾವು ಅನೇಕ ಈ ಥರ ಗುರುತರವಾದಂಥ ಕಾರ್ಯಕ್ರಮಗಳನ್ನ ಮಾಡಿದರೆ, ಮತ್ತೆ ನಮ್ಮ ಕಾಲದಲ್ಲಿ 18% ಇತ್ತು, 1 ಲಕ್ಷ ರೂಪಾಯಿ ಪುರಸಭೆಗೆ ಬಂದರೆ 18,000 ರೂಪಾಯಿ SC ST ಖರ್ಚು ಮಾಡಬೇಕಾಗಿತ್ತು. ನನ್ನಲ್ಲಿ ಬರೋ ಅನುದಾನಗಳನ್ನ ನಾನು ಎಷ್ಟು ಜನ SC ST ಕೊಟ್ಟಿದ್ದೀನಿ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಸಮೇತವಾಗಿದೆ. ತಮಗೆ ತಗೊಂಬಂದು ಕೊಡ್ತೀನಿ. ಕಂಪ್ಯೂಟರ್ ಇರ್ಬೋದು, ಮಿಕ್ಸಿ ಇರ್ಬೋದು, ಗ್ರೈಂಡರ್ ಇರ್ಬೋದು, ಸೋಲಾರ್ ಲೈಟ್ಗಳಿರ್ಬೋದು, ಕಂಬಳಿಗಳಿರ್ಬೋದು, ಇನ್ನೂ ಅನೇಕ ಬಂದಿದೆ. ಅದನ್ನೆಲ್ಲ ನಾವು ಯಾವ ಸಮಾಜಕ್ಕೆ ಸಲ್ಲಬೇಕು ಆ ಸಮಾಜಕ್ಕೆ ಸಲ್ಲಿಸಿದ್ದೀರಿ. ಅದಕ್ಕೆ ನನ್ನ ಹತ್ರ ದಾಖಲಾತಿಗಳಿದೆ. ಆ ದಾಖಲಾತಿಗಳು ನೋಡಿದಾಗ ಖಂಡಿತವಾಗಿ ರಾಮಚಂದ್ರಣ್ಣ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಮಗೆಲ್ಲ ಮಂದಟ್ಟಾಗ್ತದೆ. ದಯಮಾಡಿ ಈ ಸಾರಿ ನನ್ನ ಸಹೋದರ ನಮ್ಮ ನಂದಕುಮಾರನ್ನ ಚುನಾವಣೆಯಲ್ಲಿ ನಿಮ್ಮನ್ನೆಲ್ಲ ನಂಬಿ ನೀವು ನಮ್ಮ ಸಹೋದರರು ಅಂತ ಹೇಳ್ಬಿಟ್ಟು ನಂಬಿಟ್ಟು ನಾವು ನಿಮ್ಮ ಏರಿಯಾಗೆ ನಿಲ್ಲಿಸಿದ್ದೀರಿ. ದಯಮಾಡಿ ನನ್ನ ತಮ್ಮನ್ನ ಜೈಶೀಲರನ್ನಾಗಿ ಮಾಡಿ ನಿಮ್ಮಲ್ಲಿ ಮನವಿ. ನಾವು
ಜಾತಿ ಭೇದ ಇಲ್ಲ ನಮ್ಮಲ್ಲಿ ನಾನು ಮನೆ ಕಟ್ಟಿದ್ದೀನಿ ಅಶೋಕ್ ನಗರದಲ್ಲಿ ಗುರು ಪ್ರವೇಶಕ್ಕೆ ನಿಮ್ಮವರೆಲ್ಲ ಬಂದ್ರು ಆ ಪೂಜೆಗೆ ಕೂತಿದ್ದೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಎಲ್ಲ ಆಚೆನೆ ಇದ್ದಾರೆ ಯಾಕಿದ್ದೀ ಈ ವಾಲಿಬಾಲ್ ಅನ್ನೋದು ಕ್ರೀಡೆ ಇದು ಒಂದು ಗ್ರಾಮಾಂತರ ಕ್ರೀಡೆ ಆಗಿದ್ದು ಈಗ ಇದು ಒಲಿಂಪಿಕ್ಸ್ ಮಟ್ಟಕ್ಕಂತ ಹೋಗಿದೆ ಈ ಕ್ರೀಡೆ ಹಾಗಾಗಿ ಎಲ್ಲಾ ಯುವಕರು ಈ ಕ್ರೀಡೆನ ಕೇವಲ ಒಂದು ಇದಕ್ಕೋಸ್ಕರ ಮಾತ್ರ ಟೂರ್ನಮೆಂಟ್ ಮಾತ್ರ ಅಭ್ಯಾಸ ಮಾಡಬೇಡ್ರಿ ಪ್ರತಿ ದಿನ ನೀವು ಬೆಳಗ್ಗೆ ಸಾಯಂಕಾಲ ದುಡಿದಿರ್ತೀರಿ ಟೆನ್ಷನ್ಗಳು ಎಷ್ಟೋ ತಲೆಯಲ್ಲಿ ಇರ್ತದೆ ನಿಮಗೆ ಆದರೆ ಬಂದು ಈ ಕ್ರೀಡೆಯಲ್ಲಿ ಒಂದು ಅರ್ಧ ಗಂಟೆ ಪಾಲ್ಗೊಂಡು ನೀವು ಆಟ ಆಡಿದ್ರೆ ಟೆನ್ಷನ್ ಎಲ್ಲ ಹೋಗುತ್ತೆ ಒಂದು ನೆಮ್ಮದಿಯಾಗಿರ್ತೀರಿ ನಿಮಗೂ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಈಗ ನೀವು ಬರೀ ನಮ್ಮ ವಿಜಯಪುರದಲ್ಲಿ ಅಲ್ಲ ಕ್ರೀಡೆ ಇದನ್ನ ಇದನ್ನೊಂದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಬೇಕು ನಾವು ಈ ಕಾಲೇಜು ಮಟ್ಟದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗ ಈ ಕಬಡ್ಡಿ ಅಂದ್ರೆ ಈ ಬೆಟ್ಟಕೋಟೆ ಆವತಿಯನ್ನ ಕೆಲವು ಊರುಗಳನ್ನ ಕಂಡ್ರೆ ಭಯ ಬೀಳಬೇಕು ಅದೇ ತರ ವಿಜಯಪುರದಲ್ಲಿ ಈ ಯುವಕರನ್ನ ಕಂಡ್ರೆ ಅಪ್ಪ ಈ ಕಾಲೋನಿಯಲ್ಲಿ ಒಂದು ಟೀಮ್ ಇದೆ ಒಂದು ವಾಲಿಬಾಲ್ ಟೀಮ್ ಇದೆ ಅಂದ್ರೆ ಈ ಭರ್ಜರಿ ಕಂಡ್ರೆ ಹಿಂಗ್ ಭಯ ಬೀಳ್ತಾರೆ ನಿಮ್ಮನ್ನ ಕಂಡ್ರೆ ಎಲ್ಲ ಭಯ ಬೀಳಬೇಕು ಹಾಗಾಗಿ ನೀವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕ್ರೀಡೆಗೆ ನಮ್ಮ ಸಂಪೂರ್ಣವಾದ ಸಹಕಾರ ಇರುತ್ತೆ ನೀವು ಯಾವಾಗ ನಮ್ಮ ಸಹಕಾರ ನಿಮ್ಗೆ ಕೊಟ್ಟಿರ್ತೀವಿ ಕೊಟ್ಟು ನಿಮ್ಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡ್ತೀವಿ ಮತ್ತೊಮ್ಮೆ ನಿಮ್ಗೆ ಮುಂಗಡವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಒಂದು ಅವಕಾಶ ಕೊಟ್ಟಿದ್ದ ಎಲ್ಲ ಈ ಸಂದರ್ಭದಲ್ಲಿ ವಾಲಿಬಾಲ್ ಕ್ರೀಡಾಕೂಟ ಆಯೋಜಕರನ್ನ ವಾಲಿಬಾಲ್ ಪಂದ್ಯಾವಳಿಯ ಆಟಗಾರರು ಸನ್ಮಾನಿಸಿ ಗೌರವಿಸಿದರು ಇದೇ ಸಮಯದಲ್ಲಿ ಎರಡೂ ತಂಡದ ಆಟಗಾರರು ಹಾಗೂ ಅಂಪೈರ್ಗಳಾದ ಮಹೇಶ್ ಶಾಬೀರ್ ಮತ್ತು ಕ್ರೀಡಾಭಿಮಾನಿಗಳು ಹಾಜರಿದ್ದರು